ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಮಹಿಳೆಯರು ಕನ್ಸೀವ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಇನ್ಫ್ಯಾಕ್ಟ್ ಅವರ ಒಂದು ರಿಪೋರ್ಟ್ ನಾರ್ಮಲ್ ಇದೆ, ಏನೂ ಕೂಡ ಅವರಿಗೆ ಪ್ರಾಬ್ಲಮ್ ಇಲ್ಲ, ಅಥವಾ ಕೆಲವು ಮಹಿಳೆಯರಲ್ಲಿ PCOD, PCOS, ಅಥವಾ ಅವರಲ್ಲಿ ಒಂದು ಥೈರಾಯ್ಡ್ ಪ್ರಾಬ್ಲಮಿಂದ, ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮಿಂದ ಅವರು ಕನ್ಸೀವ್ ಆಗ್ತಾ ಇರಲ್ಲ, ಓಕೆನಾ? ಈ ಎಲ್ಲ ಪ್ರಾಬ್ಲಮ್ಸ್ ಇದ್ದರೂ ಅನ್ಎಕ್ಸ್ಪ್ಲೈನ್ಡ್ ಫರ್ಟಿಲಿಟಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರಾಗಿ ಏನಾದರೂ ಅವ್ರಿಗೆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಏನಾದರೂ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳುವಂತಹ ಒಂದು ದಿವ್ಯ ಔಷಧಿನ ನೀವು ಉಪಯೋಗಿಸಿಕೊಂಡು ನೀವು ಕನ್ಸೀವ್ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಸ್ವಲ್ಪನೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಯಾಕಂತ ಹೇಳಿದರೆ, ಇಲ್ಲಿ ಹೇಳಿರುವಂತಹ ಒಂದೊಂದು ವಿಷಯನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ? ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರಬಹುದು, ಇದು ಬಂದು ನಬಿ ಬೂಟಿ ಅಂತ, ಓಕೆನಾ? ನಬಿ ಬೂಟಿ ಇದನ್ನು ಯೂಸ್ ಮಾಡಿಕೊಂಡು, ಇದನ್ನು ಸೇವನೆ ಮಾಡಿಕೊಂಡು ಬಹಳಷ್ಟು ಮಹಿಳೆಯರು ಕನ್ಸೀವ್ ಆಗಿದ್ದಾರೆ. ಅದು ಕೂಡ 5 ವರ್ಷ 6 ವರ್ಷ 7 ವರ್ಷ ಇನ್ಫರ್ಟಿಲಿಟಿ ಪ್ರಾಬ್ಲಮಿಂದ ಫೇಸ್ ಮಾಡ್ತಾ ಇರೋರು ಕೂಡ ಇದನ್ನು ಕನ್ಸೀವ್ ಮಾಡಿಕೊಂಡು 1 ಮಂತ್ 2 ಮಂತ್, ಮೋಸ್ಟ್ಲಿ ಮ್ಯಾಕ್ಸಿಮಮ್ ಅಂದರೆ 3 ತಿಂಗಳಲ್ಲಿ, ಆಲ್ಮೋಸ್ಟ್ ಅಂದರೆ 100%ಅಲ್ಲಿ 80% ಮಹಿಳೆಯರು ಇದನ್ನು ಸೇವನೆ ಮಾಡಿ ಕನ್ಸೀವ್ ಆಗಿದ್ದಾರೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ನಬಿ ಬೂಟಿನ ಯಾವ ರೀತಿ ಟ್ರೈ ಮಾಡಬೇಕು, ಯಾವ ರೀತಿ ತಗೋಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಓಕೆ ಫ್ರೆಂಡ್ಸ್, ನೋಡಿ, ಇವಾಗ ಈ ಒಂದು ನಬಿ ಬೂಟಿ ಈ ಒಂದು ಆಕಾರದಲ್ಲಿದ್ದು, ಇದನ್ನು ನೀವು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಫೈನ್ ಪೌಡರಾಗಿ ನೀವು ಮಾಡ್ಕೋಬೇಕಾಗುತ್ತೆ, ಓಕೆನಾ? ಫೈನ್ ಪೌಡರಾಗಿ ಮಾಡಿಕೊಂಡು ನೀವು, ಮಹಿಳೆಯರು ಮಾತ್ರ ಇದನ್ನು ಸೇವನೆ ಮಾಡಬೇಕು. ಇವಾಗಲೇ ಹೇಳ್ತಾ ಇದ್ದೀನಿ, ಇದನ್ನು ಪುರುಷರು ಸೇವನೆ ಮಾಡುವ ಹಾಗೆ ಇಲ್ಲ. ಇದನ್ನು ನೀವು ಮಹಿಳೆಯರು ಅವರ ಒಂದು ಮೆನ್ಸಸ್ ಪೀರಿಯಡ್ ಮುಟ್ಟು ಆದ 7ನೇ ದಿನದಿಂದ, ಕಂಪ್ಲೀಟಾಗಿ 7ನೇ ದಿನಕ್ಕೆ ಸ್ಟಾಪ್ ಆಗಿರುತ್ತೆ ಅಲ್ವಾ ಎಲ್ಲರಿಗೂ ಮ್ಯಾಕ್ಸಿಮಮ್. ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡಬೇಡಿ. ಬ್ಲೀಡಿಂಗ್ ಸ್ಟಾಪ್ ಆಗಿ 7ನೇ ದಿನಕ್ಕೆ ಎಲ್ಲ ಕ್ಲಿಯರ್ ಆಗಿ ಕ್ಲೀನ್ ಆಗಿದ್ದೀರಾ ಅಂದರೆ ನೀವು ಇದನ್ನು ಸೇವನೆ ಮಾಡ್ಬೋದು. 7ನೇ ದಿನ ನೀವು ಕಂಪ್ಲೀಟ್ಲಿ ತುಂಬಾ ಕ್ಲೀನಾಗಿ ನೀವು ಸ್ನಾನನ ಮುಗಿಸ್ಕೊಳ್ಳಿ. ರಾತ್ರಿ ಹೊತ್ತು, ಅದೇ ದಿನ ರಾತ್ರಿ ಹೊತ್ತು 7ನೇ ದಿನಕ್ಕೆ, ಇದನ್ನು ಒಂದು ಪೌಡರ್ ಫೈನ್ ಪೌಡರಾಗಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಗ್ಲಾಸ್ ಕಂಟೈನರಲ್ಲಿ ಹಾಕ್ಕೊಂಡಿಟ್ಕೊಳ್ಳಿ. ಆ ಒಂದು ಸ್ಪೂನ್ ಪೌಡರ್ನ ನೀವು 1 ಗ್ಲಾಸ್ ಹಾಲಿನ ಜೊತೆಗೆ ಇದನ್ನು ನೀವು ಸೇವನೆನ ಮಾಡಿ. ಸೊ ಆ ಒಂದು ಹಾಲಿನ ಜೊತೆಗೆ ನೀವು ಹಾಕ್ಕೊಂಡು ಒಂದು ಸ್ಪೂನ್ ನಬಿ ಬೂಟಿ ಪೌಡರ್ನ ಸೇವನೆ ಮಾಡಿ, ಅದೇ ದಿನದಿಂದ ನೀವು 1 ವೀಕ್ ತನಕ ನೀವು ರಿಲೇಷನ್ನ ಇಟ್ಕೊಳ್ಳಿ. ಸೊ ಇದು ಕೂಡ ನೀವು 1 ವೀಕ್ ಪೌಡರ್ನ ಯೂಸ್ ಮಾಡಬೇಕು. 7ನೇ ದಿನ ಆದಮೇಲೆ ಇದನ್ನು ಯೂಸ್ ಮಾಡಬೇಡಿ, ಬರೀ 1 ವೀಕ್ ಮಾತ್ರ ಯೂಸ್ ಮಾಡಬೇಕು, ಓಕೆನಾ? ಆ ವೀಕ್ ಯೂಸ್ ಮಾಡ್ತಿರಲ್ಲ, ಆ ಒಂದು ರಾತ್ರಿ ನೀವು ರಿಲೇಷನ್ನ ಇಟ್ಕೋಬೇಕು. ಸೊ ಈ ಒಂದು ಮಿರಾಕಲ್ ರೀತಿಯೇ ಇದು ಒಂದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು, ಓಕೆನಾ ಫ್ರೆಂಡ್ಸ್? ಸೊ ಮತ್ತು ಈ ಒಂದು 7ನೇ ದಿನ ನೀವು ಯೂಸ್ ಮಾಡಿ ಆದಮೇಲೆ 2 ವಾರ ನೀವು ಕಾಯಿರಿ. ಸೊ ವೆಯ್ಟ್ ಮಾಡಿ ನಿಮ್ಮ ಪೀರಿಯಡ್ಸ್ ಬರುತ್ತಾ ಇಲ್ವಾ ಅಂತ. ಇನ್ ಕೇಸ್ ನಿಮಗೆ ಪೀರಿಯಡ್ ಬಂತು ಅಂದರೆ ಮತ್ತೆ ನೀವು ಆ 7 ಡೇ ಯೂಸ್ ಮಾಡಬೇಡಿ. ಅಗೇನ್ ನೀವು ಆಫ್ಟರ್ 7th ಡೇ ನೀವು ಮತ್ತೆ ಯೂಸ್ ಮಾಡಿ 1 ವೀಕ್. ಇನ್ ಕೇಸ್ ನಿಮಗೆ ಪೀರಿಯಡ್ ಬಂದಿಲ್ಲ ಅಂತ ಹೇಳಿದರೆ ನೀವು ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಏನಾದರೂ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದರೆ ಸ್ಟಾಪ್ ಮಾಡಿ, ಓಕೆನಾ? ಸೊ 1 ಮಂತ್ ಅಥವಾ 2 ಮಂತ್, ಮ್ಯಾಕ್ಸಿಮಮ್ 3 ಮಂತ್ಸ್ ಯೂಸ್ ಮಾಡಿ. 3 ಮಂತ್ಸ್ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ನ ಇನ್ಶಾಅಲ್ಲಾ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ ಬನ್ನಿ, ಇವಾಗ ನೀವು ಕೇಳ್ಬೋದು, ಈ ಒಂದು ನಬಿ ಬೂಟಿ ನಮಗೆ ಎಲ್ಲಿ ಸಿಗುತ್ತೆ, ನಾವು ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ಈ ಒಂದು ನಬಿ ಬೂಟಿ ನಿಮಗೆ ಇಂಡಿಯಾದಲ್ಲಿ ಸಿಗೋದಿಲ್ಲ. ಸೊ ಇದನ್ನು ನೀವು ತಗೋಬೇಕು ಅಂದರೆ, ಯಾರಾದರೂ ನಿಮ್ಮ ಅಕ್ಕಪಕ್ಕ ಮುಸ್ಲಿಂ ಬಾಂಧವರು ಇರ್ತಾರಲ್ಲ, ಅವರು ಮಕ್ಕ ಮದೀನ ಹಜ್ಜಿಗೆ ಹೋಗ್ತಾರೆ, ಉಮ್ರಾಗೆ ಹೋಗ್ತಾರಲ್ವ, ಅಲ್ಲಿಂದ ನೀವು ತರಿಸ್ಬೇಕಾಗುತ್ತೆ ಇದನ್ನು. ಸೊ ಇನ್ ಕೇಸ್ ನಿಮಗೆ ಯಾರು ಆ ಥರ ಸಿಕ್ಕಿಲ್ಲ ಅಂದರೆ, ಡೋಂಟ್ ವರಿ, ನಾನು ನಿಮಗೆ ಆನ್ಲೈನ್ ಪರ್ಚೇಸ್ ಮಾಡುವಂತಹ ಲಿಂಕ್ ಕೂಡ ಕೊಡ್ತೀನಿ, ಓಕೆನಾ? ಸೊ ನೀವು ಆನ್ಲೈನಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಿದರೆ ನಿಮಗೆ 500 ರಿಂದ 600 ರೂಪಾಯಿ ಇದರ ಕಾಸ್ಟ್ ಬೀಳುತ್ತೆ,
ಓಕೆನಾ? ಸೊ ನೀವೇನಾದರೂ ನಿಮ್ಮ ಮುಸ್ಲಿಂ ಬಾಂಧವರಿಗೆ ಹೇಳಿ ಈ ಥರ ನಾನು ಕನ್ಸೀವ್ ಆಗಲಿಕ್ಕೆ ನಮಗೆ ನಬಿ ಬೂಟಿನೇ ಬೇಕು, ನೀವು ತೊಗೊಂಬಂದು ಕೊಡಿ ಅಂದರೆ ಅವ್ರು ತೊಗೊಬರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಆ ಥರ ನಿಮಗೆ ಹೆಲ್ಪಿಂಗ್ ನೇಚರ್ ಇರುವಂತಹ ಮುಸ್ಲಿಂ ಬಾಂಧವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಇನ್ ಕೇಸ್ ಅವರು ಹಜ್ ಉಮ್ರಾಗೆ ಹೋಗ್ತಾ ಇರೋದು ನಿಮಗೇನಾದರೂ ಗೊತ್ತಾದರೆ ನೀವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಅಲ್ಲಿಂದ ತರಿಸ್ಕೊಳ್ಳಿ, ಓಕೆನಾ? ಸೊ ಇದನ್ನು ಒಂದು ಹಿಸ್ಟ್ರಿ ಹೇಳಬೇಕು ಅಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದಾರಲ್ಲ, ಅವ್ರ ಹತ್ರ ಒಬ್ಬರು ಬರ್ತಾರೆ, ಬಂದು ನನಗೆ ಕನ್ಸೀವ್ ಆಗಲಿಕ್ಕೆ ನಾನು ಕನ್ಸೀವ್ ಆಗಲಿಕ್ಕೆ ಏನಾದರೂ ನೀವು ಕೊಡಿ ಅಂತ ಕೇಳಿದಾಗ ಅವರ ಕೈಯಿಂದ ಅಲ್ಲಾನ ಒಂದು ಆದೇಶ ಆಗುತ್ತೆ, ಅವರ ಕೈಯಿಂದನೇ ಕೊಟ್ಟಿರುವಂತಹ ಒಂದು ಇದು ಗಿಡಮೂಲಿಕೆ, ಓಕೆನಾ? ಅವರ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಯಿಂದ ಕೈಯಿಂದ ಕೊಟ್ಟಿರುವಂತಹ ಗಿಡಮೂಲಿಕೆ ಆ ಒಂದು ವ್ಯಕ್ತಿ ಉಪಯೋಗಿಸಿದ ನಂತರ ಅವರು ಪ್ರೆಗ್ನೆಂಟ್ ಆಗ್ತಾರೆ. ಸೊ ಅಲ್ಲಿಂದ ಇದು ನಡ್ಕೋತಾ ಬಂದಿದೆ, ಮೇ ಬಿ 100 ಇಯರ್ಸಿಂದನೂ ಇದು ನಡ್ಕೋತಾ ಬಂದಿದೆ, ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇದು. ಸೊ ನೀವು ಕೂಡ ಟ್ರೈ ಮಾಡಿ. ಇನ್ನೂ ಒಂದು ಮಾತನ್ನು ಇಲ್ಲಿ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ಹಜ್ ಹಾಗೂ ಉಮ್ರಾಗೆ ಯಾರೆಲ್ಲ ಹೋಗ್ತಾರೆ ಅವರು ಅಲ್ಲಿಂದ ಎರಡು ತರಹದ ಹರ್ಬ್ಸ್ ಅಂತ ತೊಗೊಬರ್ತಾರೆ ಗಿಡಮೂಲಿಗೆ, ಒಂದು ಮರಿಯಂ ಬೂಟಿ, ಇನ್ನೊಂದು ನಬಿ ಬೂಟಿ. ಈ ಮರಿಯಂ ಬೂಟಿ ಇದೆಯಲ್ಲ ಇದನ್ನು ನೀವು ಯೂಸ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ಇದರಿಂದ ನಿಮಗೆ ಯಾವುದೇ ದುಷ್ಪರಿಣಾಮ ಇಲ್ಲ, ಬಟ್ ಈ ಮರಿಯಂ ಬೂಟಿ ಏನಿದೆ ಪರ್ಟಿಕ್ಯುಲರಾಗಿ ಡೆಲಿವರಿ ಟೈಮಲ್ಲಿ ಯೂಸ್ ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಆಗಲಿ ಅಂತ, ಓಕೆನಾ? ಸೊ ಇದು ನಿಮಗೆ ನೆಸೆಸಿಟಿ ಇಲ್ಲ, ಪ್ರೆಗ್ನೆಂಟ್ ಆದಮೇಲೆ ಬೇಕಾದರೆ ನೀವು ಇದರ ಉಪಯೋಗ ಮಾಡ್ಬೋದು. ಬಟ್ ನೀವು ಪ್ರೆಗ್ನೆಂಟ್ ಆಗಬೇಕು, ಕನ್ಸೀವ್ ಆಗಬೇಕು, ನೀವು ಗರ್ಭ ಧರಿಸಬೇಕು ಅಂದರೆ ನಬಿ ಬೂಟಿನ ನೀವು ತಗೋಬೇಕಾಗುತ್ತೆ, ಓಕೆನಾ? ಅವ್ರಿಗೆ ಹೇಳಿ ನಮಗೆ ನಬಿ ಬೂಟಿ ಬೇಕು, ಮರಿಯಂ ಬೂಟಿ ಅಲ್ಲ ನಬಿ ಬೂಟಿನೇ ಬೇಕು ಅಂತ ಹೇಳಿ ನೀವು ತರಿಸ್ಕೊಳ್ಳಿ. ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬೋದು, ಈಸಿಲಿ ಅವೈಲೇಬಲ್ ಇರುತ್ತೆ, ನಿಮ್ಮ ಒಂದು ಅಡ್ರೆಸ್ ಎಲ್ಲ ನೀವು ಫಿಲ್ ಮಾಡಿ ಬೇಕಾದರೆ ನೀವು ತರಿಸ್ಕೋಬೋದು. ಸೊ ನಾನು ಹೇಳಿರೋ ರೀತಿ 7 ಡೇಗೆ ನೀವು ಕ್ಲೀನಾಗಿ ಸ್ನಾನ ಮಾಡ್ಕೊತ ಆ ಒಂದು ಅಲ್ಲಾನ ನಾಮ ಸ್ಮರಣೆಯೊಂದಿಗೆ ಇದನ್ನು ನೀವು ಸೇವನೆ ಮಾಡಿ, ಪಾಸಿಟಿವ್ ಆಗಿ ಇರಿ. ಸೊ ನಿಮಗೂ ಕೂಡ ಬಹಳಷ್ಟು ಮಹಿಳೆಯರ ಹಾಗೆ ನೀವು ಕೂಡ ಗರ್ಭ ಧರಿಸ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಆದಷ್ಟು ಜಾಸ್ತಿ ಶೇರ್ ಮಾಡಿ, ಯಾಕಂದರೆ ತುಂಬ ಮಹಿಳೆಯರಿಗೆ ಸ್ಪೆಷಲಿ ನಾನ್ ಮುಸ್ಲಿಮ್ಸ್ ಅವರಿಗೆ ಇದು ಗೊತ್ತಿರಲ್ಲ, ಇದರ ಒಂದು ಅವರು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗನ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡೋದರ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ, ಚಾನಲ್ನ ಯಾರಾದರೂ ಫಸ್ಟಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ರೀತಿ ನಾನು ಇನ್ನೂ ಯೂಸ್ಫುಲ್ ರೆಮಿಡೀಸ್ ಟಿಪ್ಸನ್ನು ಶೇರ್ ಮಾಡ್ತಾ ಇರ್ತೀನಿ ಟು ಗೆಟ್ ಪ್ರೆಗ್ನೆಂಟ್ ಅಂತ ಹೇಳ್ತಾ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ.